ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವಾಗ ಅವರೇಕಾಳು ಸೀಸನ್ನು ಅದಕ್ಕೋಸ್ಕರವಾಗಿ ಸ್ಪೆಷಲ್ ರೆಸಿಪಿ ಅವರೇ ಕಾಳಿನ ಟೊಮೆಟೊ ಬಾತ್ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿ ರಾತ್ರಿ ಊಟ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ತಿನ್ಬೋದು ಸಖತ್ ಟೇಸ್ಟಿ ಮಾಡೋದು ಕೂಡ ತುಂಬಾ ಸುಲಭ ಡೈರೆಕ್ಟ್ ಆಗಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆಗೆ ಬದಲಾಗಿ ತುಪ್ಪನ ಕೂಡ ಉಪಯೋಗ ಮಾಡ್ಬೋದು ಅಥವಾ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೋಬಹುದು ಪಲಾವ್ ಎಲೆ ಸುಮಾರು ಒಂದ್ ಎರಡರಿಂದ ಮೂರಷ್ಟು ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಕಲಸ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಹೈ ಫ್ಲೇಮ್ ನಲ್ಲಿ ಹಸಿ ವಾಸನೆ ಹೋದ್ರೆ ಸಾಕು ತುಂಬಾ ಜಾಸ್ತಿ ಕೆಂಪಾಗಿ ಅಥವಾ ತೀರಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿಟ್ಕೊಂಡಿರ ಎರಡು ದೊಡ್ಡ ನಾಟಿ ಟೊಮ್ಯಾಟೊ ಆ್ಯಪಲ್ ಟೊಮೆಟೊ ಆದ್ರೂ ಪರವಾಗಿಲ್ಲ ಅವರೇ ಕಾಳು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಬಿಡಿಸ್ಕೊಂಡ್ಮೇಲೆ ಕಾಲು ಕೆ ಎಷ್ಟು ಕಲಿಸ್ಕೊಂಡು ಎಣ್ಣೆಯಲ್ಲಿ ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗಲೇ ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋದು ಬೇಡ ಇದು ಬೇಯ್ಯಷ್ಟರಲ್ಲೇ ಇದಕ್ಕೆ ಮಸಾಲಾನ ರುಬ್ಬಾಗ್ತಾಯಿದ್ದೀನಿ ಅದು ಯಾವ್ಯಾವ ಪದಾರ್ಥಗಳು ಏನು ಅಂತ ನೋಡೋಣ ಮಿಕ್ಸಿ ಸಂಜಾರ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿನ ಸಿಪ್ಪೆ ಸಹಿತವಾಗಿ ಉಪಯೋಗ ಮಾಡ್ತಾ ಇದ್ದೀನಿ ಸಿಪ್ಪೆ ತೆಗೆದು ಕೂಡ ಉಪಯೋಗ ಮಾಡ್ಬೋದು ಎರಡು ಹಸಿರು ಮೆಣಸಿನ್ಕಾಯಿ ಖಾರಾನ ಪ್ರಕಾರ ಕೂಡ ಸೇರಿಸ್ಕೋಬೋದು ಚಕ್ಕೆ ಲವಂಗ ಏಲಕ್ಕಿ ಇದು ಕಾಯಿಚೂರುಗಳು ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಅರ್ಧ ಹೋಳಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಅವರೇ ಕಾಳು ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ರುಬ್ಕೊಂಡಿದ್ದನಲ್ಲ ಮಸಾಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮತ್ತೊಮ್ಮೆ ಬೇಯಿಸ್ಕೋಬೇಕು ರುಬ್ಕೊಂಡಿರೋ ಮಸಾಲದಲ್ಲಿ ಎಣ್ಣೆ ಬಿಡಬೇಕು ಅದ್ರಲ್ಲಿ ಕೂಡ ಹಸಿ ಅಂಶ ಇರುತ್ತೆ ಅದು ಹೋಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಬೇಗ ಆಗೋಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗ ಗ್ರೇವಿಯಲ್ಲಿ ಅಂದರೆ ಈ ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ತೊಳೆದು ನೆನೆ ಹಾಕ್ಕೊಂಡಿದ್ದೆ ಹತ್ತು ನಿಮಿಷಕ್ಕೆ ಮುಂಚೆ ನೆನೆ ಹಾಕಿದ್ದೆ ಕಾಲು ಕೆ ಜಿ ಅಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ ಹೇಳಿರೋ ಅಳ್ತೆಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ಒನ್ ಇಷ್ಟು ಟು ಪ್ರಪೋಷನ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಅಕ್ಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ಸೀಟಿ ಕೂಗಿಸ್ಕೋಬೇಕಾಗುತ್ತೆ ಈಗ ರುಚಿಕರವಾಗಿರೋ ಅವರೇ ಟೊಮೆಟೊ ಬಾತ್ ರೆಡಿಯಾಗಿದೆ ತುಂಬಾ ಜಾಸ್ತಿ ಬಿಸಿ ಇದ್ರೆ ಮತ್ತೊಮ್ಮೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ ತಕ್ಷಣವೇ ಕಲಸೋಕೋದ್ರೆ ಅನ್ನ ಎಲ್ಲ ಮ್ಯಾಶ್ ಆಗೋಗುತ್ತೆ ಮುರಿದೋಗುತ್ತೆ ಆಮೇಲೆ ತಿನ್ನಲಿಕ್ಕೆ ಮೆತ್ತಗಾಗೋಗುತ್ತೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಅನ್ನ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಅವರೇ ಸೀಸನ್ ಅಲ್ಲಿ ಒಂದ್ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು